ಇಡೀ ಪ್ರಜಾಪ್ರಭುತ್ವವನ್ನೇ ದಮನ ಮಾಡುವಂಥದ್ದು, ಧ್ವನಿ ದಮನ ಮಾಡುವಂಥ ಕೆಲಸಗಳನ್ನು ಯಾವ ಲೆಕ್ಕವಿಲ್ಲದೆ ಏನನ್ನು ಆಲೋಚನೆ ಮಾಡದೆ ಮನಸ್ಸಿಗೆ ಬಂದಂತೆ ನಡ್ಕೊಳ್ತಿದ್ದಾರೆ. ಏನೊಂದು ಜನ ಆಶೀರ್ವಾದ ಕೊಟ್ಟಿರೋದನ್ನು ಸಂಪೂರ್ಣವಾಗಿ ಬಹುಮತ ಕೊಟ್ಟುಕೊಂಡಿರೋದನ್ನು 34 ವರ್ಷದಲ್ಲಿ ಇಂಥ ಬಹುಮತನೇ ಪಡೆದಿಲ್ಲ, ಪಡ್ಕೊಂಡ್ಬಿಟ್ಟಿದ್ದೀವಿ, ಹಾಗಾಗಿ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋಂಥ ಲೈಸೆನ್ಸ್ ಇಟ್ಕೊಂಡು ಈ ರೀತಿ ನಡವಳಿಕೆಯನ್ನು ಮಾಡ್ತಿದ್ದಾರೆ. ಜನರಿಗೆ ಭಾಗ್ಯ ಗ್ಯಾರಂಟಿ ಕೊಟ್ಟಿದ್ವಿ, ನಮಗೂ ಗ್ಯಾರಂಟಿ ತೊಗೊಳ್ಬೇಕು, ದಿನ ಎಲ್ಲ ಗ್ಯಾರಂಟಿ ತೊಗೋಬೇಕು ಅಂತ ಲೈಸೆನ್ಸ್ ತೊಗೊಂಡು ಹೋಗ್ತಾ ಇದ್ದಾರೆ. ಈಗ ಒಂದೆರಡು ಪ್ರಮುಖವಾದಂಥ ವಿಚಾರಗಳನ್ನು ಹೇಳಬೇಕು ಅಂದರೆ ಇವತ್ತು ಇವತ್ತೆಲ್ಲ ನೀವು ನೋಡ್ತಾ ಇದ್ದೀರಾ ಹೇಗೆ ಸುರ್ಜೇವಾಲ್ ಅವರು ಹೇಗೆ ಟಾರ್ಗೆಟ್ ಕೊಟ್ಟುಕೊಂಡು ಕೆಲಸವನ್ನು ಮಾಡ್ತಿದ್ದಾರೆ. ಬೆಂಗಳೂರು ಬರ್ತಾರೆ, ಇಲ್ಲಿಂದ ಡೈರೆಕ್ಟ್ ಕಲೆಕ್ಷನ್ನು, ಅಲ್ಲಿಂದ ಹವಾಲಾ ಕಲೆಕ್ಷನ್ನು ಅನ್ನೋಂಥ ಎಲ್ಲ ಆಪಾದನೆಗಳು ಇದ್ದಾವೆ. ಎಲ್ಲ ಎ ಟಿ ಎಂ ಸರ್ಕಾರದ ಬಗ್ಗೆ, ವಿಶೇಷವಾಗಿ ಎ ಟಿ ಎಂ ಸರ್ಕಾರದ ಬಗ್ಗೆ ಭಾಳ ಮುಖ್ಯವಾಗಿದೆ. ಹಾಗಾಗಿ ಅದಕ್ಕೆ ಒಂದೆರಡು ಪ್ರಮುಖವಾಗಿರುವಂಥ ಒಂದೆರಡು ಉದಾಹರಣೆಗಳೀಗ ಹೇಳಬೇಕು ಅಂದರೆ, ಈಗೇನು ನಮ್ಮ ಸನ್ಮಾನ್ಯ ಗೋಪಾಲಯ್ಯನವರು ಈಗಾಗಲೇ ತಿಳಿಸಿದಾಗೆ ಬೆಂಗಳೂರು ಅಭಿವೃದ್ಧಿ ಸಚಿವರು, ಉಪಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಬೆಂಗಳೂರು ಉಸ್ತುವಾರಿ ಸಚಿವರು, ನೀರಾವರಿ ಸಚಿವರು, ಈಗೇನು ಅವ್ರ ಮೇಲೆ ಗುತ್ತಿಗೆದಾರರು, ಆಗ ಪಿ ಸಿ ಎಂ 40%, ಬಾಹಾ ಏನು ಕ್ಯಾಂಪೇನಪ್ಪ, ನಿರಾಧಾರವಾಗಿ ಕ್ಯಾಂಪೇನ್ ಮಾಡಿದ್ರು. ಇವತ್ತು ನೇರವಾಗಿ ಆಧಾರ ಕೊಡ ಹೇಳ್ತಾ ಇದ್ದಾರೆ ಯಾರು ಗುತ್ತಿಗೆದಾರ ಸಂಘದವರು, ಇಲ್ಲ ನಮ್ಮ ಹತ್ರ ಹಿಂಗೆ ಬೇಡಿಕೆ ಇಟ್ಟಿದ್ರು, ನಮ್ಮ ಬಿಲ್ ಪೇಮೆಂಟ್ ಮಾಡೋಕ್ಕೆ 10-15% ಹಣವನ್ನು ಕೇಳಿದ್ರು ಅಂತ ನೇರವಾಗಿ ರಾಜ್ಯಪಾಲರಿಗೇನೆ ನೇರವಾಗಿ ಕಂಪ್ಲೇಂಟ್ ಮಾಡಿದ್ದಾರೆ. ನೇರವಾಗಿ ಕಂಪ್ಲೇಂಟ್ ಮಾಡಿ ಇವರು ಹಣ ಬಿಡುಗಡೆ ಮಾಡಬೇಕು ಅಂದ್ರೆ ಇಷ್ಟು ದುಡ್ಡು ಕೊಡಬೇಕು. ಮೊದಲೇ ಡಿ ಕೆ ಶಿವಕುಮಾರ್ ಅಂದ್ರೆ ಅವ್ರ ರೆಪ್ಯುಟೇಷನ್ ಏನು ಅಂತ ಗೊತ್ತಿದೆ, ಅವ್ರ ಹೆಸರು ಹೇಳಿದ್ರೆ ಸಾಕು, ಕ್ರೆಡಿಬಿಲಿಟಿ ಏನು ಅಂತ ಗೊತ್ತಿದೆ ಜನಕ್ಕೆ. ಏನು ಮುಂದಿನ ಹೇಳಂಗೆ ಇಲ್ಲ, ಡಿ ಕೆ ಶಿವಕುಮಾರ್ ಅಂದರೆ ಆ ವ್ಯಕ್ತಿತ್ವ ಅಂದರೆ ಏನು ಅನ್ನೋಂಥದ್ದು ಅವ್ರ ಹೆಸರಲ್ಲೇ ಇದುವರೆಗೂ ಟ್ರ್ಯಾಕ್ ರೆಕಾರ್ಡ್, ಅವ್ರದ್ದೇನಿದೆಯಲ್ಲ ಇದುವರೆಗೂ ಟ್ರ್ಯಾಕ್ ರೆಕಾರ್ಡ್, ಆ ಟ್ರ್ಯಾಕ್ ರೆಕಾರ್ಡೇ ವ್ಯಕ್ತವಾಗುತ್ತೆ ಅವ್ರ ಟ್ರ್ಯಾಕ್ ರೆಕಾರ್ಡ್ ಹೆಂಗೆ ಅವ್ರ ಹೆಸರಿಗೆ ಸೇರ್ಕೊಂಬಿಟ್ಟಿದೆ. ಸೊ ಎನಿಥಿಂಗ್ ಸರ್ವಿಸ್ ಎಗೇನೆಸ್ಟ್ ಪೇಮೆಂಟ್, ಎಷ್ಟು ಸ್ಕ್ಯಾಂಡಲ್ಗಳು ಈಗ, ಎಷ್ಟು ಕೇಸ್ಗಳು ಇವೆಲ್ಲವೂ ನಡೀತಿರೋಂಥವ್ರು, ಡಿಸ್ಪ್ರಪೋರ್ಷನೇಟ್ ಕೇಸಸ್ಗಳು ಎಲ್ಲ ಇರೋವಂಥದ್ದು. ಇವರು ಇನ್ನೊಬ್ಬರು ಜೆನ್ಯುನಿಟಿ ಬಗ್ಗೆ, ಇವರು ಇನ್ನೊಬ್ಬರು ಜೆನ್ಯುನಿಟಿ ಬಗ್ಗೆ ಮಾತಾಡೋಂಥದ್ದು, ಯಾವ ಒಬ್ಬ ಗುತ್ತಿಗೆದಾರನ್ನ ಬಿಲ್ಲು ಸರ್ಟಿಫೈ ಆಗಿ ಅಪ್ರೂವ್ ಆಗಿರುವಂಥದ್ದು, ಸರ್ಟಿಫೈ ಆಗಿ ಅಪ್ರೂವ್ ಆಗಿ ಅಲ್ಲಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಅವರ ಚೀಫ್ ಕಮಿಷನರಿಂದ ಹಿಡಿದು ಅವರ ಅಡ್ಮಿನಿಸ್ಟ್ರೇಟರಿಂದ ಹಿಡಿದು ಅವ್ರ ಕಮಿಷನರು, ಜಾಯಿಂಟ್ ಕಮಿಷನರು, ಚೀಫ್ ಇಂಜಿನಿಯರು, ಇಂಜಿನಿಯರಿಂಗ್ ಚೀಫು, ಎ ಡಬ್ಲ್ಯೂ ಇ, ಡಬ್ಲ್ಯೂ ಎ ಇ, ಡಬ್ಲ್ಯೂ ಇ ಎಲ್ಲರೂ ಪ್ರತಿಯೊಬ್ಬರೂ ಕ್ಯೂ ಸಿ ಅಂದರೆ ಸಿಸ್ಟಮೇ ಇಲ್ವಾ ಇಲ್ಲಿ, ಸಿಸ್ಟಮೇ ಇಲ್ಲ ಅಂತ ಹೇಳೋದ, ವ್ಯವಸ್ಥೆನೇ ಇಲ್ಲ ಅಂತ ಹೇಳೋದ, ಏನು ಇವರು ಅರ್ಥ ಮಾತಾಡುವಂಥದ್ದು ಒಬ್ಬ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿಟ್ಕೊಂಡು.